ಅವರು ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಮತ್ತು ನಮ್ಮ ರಾಜ್ಯದಲ್ಲಿ ಪಕ್ಷವನ್ನು 2006 ನಿರಂತರವಾಗಿ ಬೆಳೆಸ್ಕೊಂಬಂದಿದ್ದಾರೆ. ಮತ್ತು ಅವ್ರಿಗೆ ಇಡೀ ರಾಷ್ಟ್ರದ ಜವಾಬ್ದಾರಿ ಇದೆ, ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಸಂಘಟನೆ ಮಾಡೋ ಜವಾಬ್ದಾರಿ ಇದೆ ಅವರಿಗೆ. ನನ್ನ ಒಂದು ಅನುಭವದಲ್ಲಿ ಅವರಿಗೆ ಮೂಗು ತಿಸಕ್ಕೆ ಸಮಯನೂ ಇಲ್ಲ, ಆ ಮನಸ್ಥಿತಿನೂ ಇಲ್ಲ. ಇದು ಕೂಡ ಬಿ ಜೆ ಪಿ ಬಗ್ಗೆ ಅನೇಕ ಸುದ್ದಿಗಳು ಹೇಗೆ ಕೆಲವು ಸೃಷ್ಟಿ ಆಗ್ತದೆ ಅದೇ ರೀತಿ ಸೃಷ್ಟಿ, ಅದು ಕಲ್ಪನೆಗೆ ಯಾರ್ದೋ ಕಲ್ಪನೆಯಿಂದ ಆಗಿದ್ದು ಆ ಥರ ಒಂದು ವಾಸ್ತವಾಂಶ ಅಲ್ಲ. ನೋಡ್ರಿ, ಯಡಿಯೂರಪ್ಪನವರು ನಮ್ಮ ನಾಯಕರು. ನಾನು 1983 ನೋಡ್ಕೊಂಡು ಬಂದಿದ್ದೀನಿ ಅವರು ಹೇಗೆ ರೈತ ನಾಯಕರಾಗಿ ಬೆಳೆದ್ರು, ಒಬ್ಬರೇ ಬಿ ಜೆ ಪಿನ ಕಟ್ಟಿದ್ರು ಅಂತ. ಯಡಿಯೂರಪ್ಪನವ್ರನ್ನ ಏಕಾಂಗಿ ಮಾಡೋದರಲ್ಲಿ ಯಾರ್ದು ಕೂಡ ಉದ್ದೇಶನೂ ಅಲ್ಲ, ಮತ್ತು ಅದು ಏನು ಸಫಲವೂ ಆಗೋದಿಲ್ಲ. ಯಡಿಯೂರಪ್ಪನವರು ನಮ್ಮ ನಾಯಕರು, ಅವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಕೆಲಸ ಮಾಡ್ತದೆ, ರಾಜ್ಯ ಸರ್ಕಾರ ಕೆಲಸ ಮಾಡ್ತದೆ. ಅವರೇ ಸ್ವತಃ ಭಾಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ಸೃಷ್ಟಿಯಾಗಿದೆ, ನನಗೆ ಯಾವುದೇ ರೀತಿ ಅದರಲ್ಲಿ ಆಸಕ್ತಿನೂ ಇಲ್ಲ, ನಾನು ಯಾವ ರೀತಿ ಮೂಗನ್ನ ತೋರಿಸ್ತಾ ಇಲ್ಲ ಅಂತ ಭಾಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.